ಎಚ್ಡಿಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಶಾಸಕರ ನೇತೃತ್ವದಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಲಾಯಿತು. ಕಾರ್ಮಿಕ ಇಲಾಖೆಯಡಿ ಕಟ್ಟಡ ನಿರ್ಮಾಣ ಕಾರ್ಮಿಕ ನೌಕರರಿಗೆ ಬೇಕಾದ ಪರಿಕರಗಳನ್ನು ಸಾಂಕೇತಿಕವಾಗಿ 10 ಫಲಾನುಭವಿಗಳಿಗೆ ವೇದಿಕೆಯ ಮೇಲೆ ವಿತರಿಸಲಾಯಿತು. ಜನಸಂಪರ್ಕ ಸಭೆಗೆ ಮೊದಲ ದೂರರ್ಜಿ ಸಲ್ಲಿಸಿದ್ದ ನಾಗನಹಳ್ಳಿ ಗ್ರಾಮದ ಮರಿಯಪ್ಪ ನಾಗನಹಳ್ಳಿ ಗ್ರಾಮಸ್ಥರು, ನಮ್ಮ ಗ್ರಾಮದಲ್ಲಿ ರಾಜಕಾಲುವೆ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಭೂಮಿ ಒತ್ತುವರಿಯಾಗಿದೆ. ನಮ್ಮೂರಿನ ಪ್ರಭಾವಿ ಆಕ್ರಮಿತ ಜಾಗದಲ್ಲಿ ಅಕ್ರಮವಾಗಿ ತಂತಿ ಬೇಲಿ ಕಟ್ಟಿ ಸಾರ್ವಜನಿಕರ ತಿರುಗಾಡುವ ರಸ್ತೆಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದಾಗ ಜಿಲ್ಲಾಧಿಕಾರಿ ಉತ್ತರಿಸಿ, ಒಂದು ವಾರದೊಳಗೆ ಸಮಸ್ಯೆ ಪರಿಹರಿಸಬೇಕು, ಭದ್ರತೆಗೆ ಹೆಚ್ಚಿನ ಪೊಲೀಸರ ನಿಯೋಜಿಸಿ ತ್ವರಿತಗತಿಯಲ್ಲಿ ಕೆಲಸ ಮುಗಿಸಿ ಎಂದು ಎಡಿಎಲ್ಆರ್ಅವರಿಗೆ ಸೂಚಿಸಿದರು. ನಂತರ ರೈತ ಮುಖಂಡ ಕುಮಾರಸ್ವಾಮಿ ಮಾತನಾಡಿ, ಪಟ್ಟಣದ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ 82ರಲ್ಲಿ 40 ಎಕರೆ ಜಮೀನಿದ್ದು ಮೂಲ ಮಾಲೀಕರು ದುಬೈ ಮೂಲದವರಾಗಿದ್ದು ಮರಣವನ್ನಪ್ಪಿದ್ದಾರೆ. ಆ ಜಮೀನಿಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳು ನಕಲಿ ದಾಖಲೆ ಸೃಷ್ಟಿಸಿ ಆ ಜಮೀನನ್ನು ತಮ್ಮ ಹೆಸರಿಗೆ ನೋಂದಣಿ ಮಾಡಿಕೊಂಡಿದ್ದಾರೆ. ಇದಲ್ಲದೆ ಮೂಲ ವಾರಸುದಾರರಿಲ್ಲದ ಜಮೀನಿಗೆ ತಾಲೂಕಿನ ಪ್ರಭಾವಿ ಮುಖಂಡರ ಹೆಸರಿಗೆ ಅಧಿಕಾರಿಗಳು ಜಂಟಿ ಖಾತೆ ಮಾಡಿಕೊಟ್ಟಿದ್ದಾರೆ. ಈ ಜಮೀನಿನ ಬಗ್ಗೆ ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಅವರು ಶಾಸಕರಾಗಿದ್ದಾಗ ಅಧಿಕಾರಿಗಳಿಗೆ ಮೂಲ ಜಮೀನಿಲ್ಲದ ವಾರಸುದಾರರ ಆಸ್ತಿಯನ್ನು ತಾಲೂಕಿನಲ್ಲಿ ಕೈಗಾರಿಕೆ ಸ್ಥಾಪಿಸಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದರೂ ಸಹ ಅಂದಿನಿಂದ ಇಂದಿನವರೆಗೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗೂ ನಕಲಿ ದಾಖಲೆ ಸೃಷ್ಟಿಯ ಬಗ್ಗೆ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಕೋರಿಕೊಂಡರು. ಇದಕ್ಕುತ್ತರಿಸಿದ ಜಿಲ್ಲಾಧಿಕಾರಿ, ಈ ಪ್ರಕರಣದ ಬಗ್ಗೆ ಉಪವಿಭಾಗಾಧಿಕಾರಿಗಳಿಂದ ತನಿಖೆ ನಡೆಸಲಾಗುವುದೆಂದು ತಿಳಿಸಿದರು. ಇದಲ್ಲದೆ ಸರಗೂರು ಗ್ರಾಮಕ್ಕೆ ಬಸ್ಸುಗಳ ಕೊರತೆ, ಸರಗೂರು ತಾಲೂಕಿನ ಅನೇಕ ಹಳ್ಳಿಗಳ ಗುಂಡಿ ಬಿದ್ದ ರಸ್ತೆಗಳ ಬಗ್ಗೆ ಹಾಗೂ ನಕಲಿ ದಾಖಲೆ ಸೃಷ್ಟಿಸಿ ಸಾಗುವಳಿ ಪತ್ರ ಪಡೆದುಕೊಂಡ ಬಗ್ಗೆ ದೂರುಗಳು ಬಂದವು. ಎಲ್ಲಾ ದೂರುಗಳನ್ನು ಗಮನಿಸಿದ ಜಿಲ್ಲಾಧಿಕಾರಿ ಹಾಗೂ ಶಾಸಕರು ಶೀಘ್ರದಲ್ಲಿಯೇ ಪರಿಹರಿಸುವ ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿ ಬಿ ಎಸ್ ಸುರೇಂದ್ರನಾಥ್, ಬಿ ಎಸ್ ಮೂರ್ತಿ, ಅಲಿಂ ಖಾನ್, ಅಬ್ದುಲ್ ರಹೀಂ ಖಾನ್, ರಫೀಕ್ ಇಂಥವ್ರ ಹೆಸರಿಗೆ ಜಂಟಿ ಖಾತೆಯಲ್ಲಿ 30 ಎಕರೆ ಮಾಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿ 2 ಎಕರೆನ ಏನಾದರೂ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಕಂದಾಯ ಇಲಾಖೆ ಅಧಿಕಾರಿಗಳು ಈ ಜಮೀನು ತಗೊಳ್ಳಿಕ್ಕೆ ನಿಮಗೆ ಮೂಲ ಆದಾಯ ಎಲ್ಲಿ ಬಂತು ಅಂತ ನೋಟಿಸ್ ಇಶ್ಯೂ ಮಾಡ್ತಾರೆ ಖಾತೆ ಮಾಡಲಿಕ್ಕೆ. ಆದರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಈ ಆಸ್ತಿನ ನೋಂದಣ ಮೂಲ ಖಾತೆದಾರರ ಇಲ್ದನೆ ಫೇಕ್ ಡಾಕ್ಯುಮೆಂಟ್ಸ್ ಸೃಷ್ಟಿ ಮಾಡಿಸ್ಕೊಂಡು 30 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಹಿಂದೆ ಮಾನ್ಯ ಶಾಸಕರು, ಮಾಜಿ ಶಾಸಕರಾಗಿದ್ದಂತ ಚಿಕ್ಕಣ್ಣ ಸಾಹೇಬರು ನಮ್ಮ ಈ ತಾಲೂಕು ಆಡಳಿತದ ಸಭೆ ನಡೆಯುವಾಗ ಈ ಮೂಲ 30 ಎಕರೆ ಜಮೀನನ್ನು ಸಹ ಸರ್ಕಾರಕ್ಕೆ ಎಕ್ವೈರ್ ಮಾಡಿಕೊಂಡು ಕೋಟೆ ತಾಲೂಕು, ಹಿಂದುಳಿದ ತಾಲೂಕು ಈ ನಿವೇಶನಕ್ಕೆ ಮತ್ತು ಕೈಗಾರಿಕಾ ಪ್ರದೇಶ ಮಾಡಲಿಕ್ಕೆ ಸರ್ಕಾರದವರು ನೀವು ಇದನ್ನ ಅಕ್ವೈರ್ ಮಾಡ್ಕೊಳ್ಳಿ, ಸರ್ಕಾರಕ್ಕೆ ವಶಪಡಿಸ್ಕೊಳ್ಳಿ ಅಂತ ಹೇಳಿದ್ರು ಸುತ ಕಂದಾಯ ಇಲಾಖೆಯವರು ಇಲ್ಲಿವರೆಗೂ ಯಾವುದೇ ರೀತಿಯ ಅದ್ರ ಬಗ್ಗೆ ಗಮನ ತಗೊಳ್ಳದೆ ಈಗ ಇಳಿಸಲ್ಲದ ನಮ್ಮ ತಾಲೂಕು ಸಂಪತ್ ಭರಿತವಾದಂತಹ ತಾಲೂಕು. ಇಲ್ಲಿ ಅಗಾಧವಾದ ಭೂಮಿ, ಯಥೇಚ್ಛವಾಗಿ ಫಲವತ್ತವಾಗಿರುವಂತಹ ಭೂಮಿಗಳೇ ಜಾಸ್ತಿ ಇದೆ ನಮ್ಮ ತಾಲೂಕಿನಲ್ಲಿ. ಇತ್ತೀಚೆಗೆ ಭೂ ಮಾಫಿಯಾದವರು ಲಗ್ಗೆ ಇಟ್ಟಿದ್ದಾರೆ. ಯಾರು ಭೂಮಿಗಳನ್ನ ಮುಳುಗಡೆ ಆಗಿರೋದು ಅಥವಾ ಸತ್ತಿರೋದು ಹೆಸರಿನಲ್ಲಿ ಬೇನಾಮಿ ಹೆಸರಿನಲ್ಲಿ ಬಂದು ಆಸ್ತಿ ಮಾಡುವಂತ ವೃತ್ತಿನ ಆರಂಭಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಎಚ್ ಡಿ ಕೋಟೆ ತಾಲೂಕಿನ ಸರ್ವೆ ನಂಬರ್ 82ರಲ್ಲಿ ಹಿಂದೆ ಅಲಿ ಹಸನ್ ಅನ್ನೋರಿಗೆ ಹಿಂದೆ ಅವ್ರ ತಂದೆ ಮಹಾರಾಜರ ಕಾಲದಲ್ಲಿ ಈ ಕೆರೆಕಟ್ಟೆಗಳನ್ನ ಸಂರಕ್ಷಣೆ ಮಾಡ್ಲಕ್ಕೆ ಅಂತಂದ್ರೆ ಒಬ್ರು ನಿಟ್ಕೊಂಡಿರ್ತಾರೆ. ಸಂಕ್ಷಿಪ್ತವಾಗಿ ಹೇಳಿದ್ರೆ ಅದೇ ಸರ್ ಕೊಟ್ಟಿದ್ದೀರಾ?